ಗೈಸ್, 2020-22 ನಲ್ಲಿ ಕೂಡ ಒಂದು ರೇಷಿಯೋ ಅನಾಲಿಸಿಸ್ ಅಲ್ಲಿ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಸಿಟಿ ಯೂನಿವರ್ಸಿಟಿ ಅವ್ರಿಗೆ ಒಂದು 10 ಮಾರ್ಕ್ಸ್ ಕ್ವಶನ್ ಕೊಟ್ಟಿದ್ದಾರೆ. 2022 ನಲ್ಲಿ ಕೂಡ 10 ಮಾರ್ಕ್ಸ್ಗೆ ಕ್ವಶನ್ ಹೇಗಿದೆ ಅಂತ ನೋಡೋಣ. ದಿ ಅಸೆಟ್ಸ್ ಆಫ್ XYZ ಲಿಮಿಟೆಡ್ ಕನ್ಸಿಸ್ಟ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಅಂಡ್ ಕರೆಂಟ್ ಅಸೆಟ್ಸ್, ವಿಚ್ ಇಟ್ಸ್ ಕರೆಂಟ್ ಲಯಬಿಲಿಟಿ ಕಂಪ್ರೈಸಸ್ ಕ್ರೆಡಿಟ್ ಅಂಡ್ ಬ್ಯಾಂಕ್ ಕ್ರೆಡಿಟ್ ಅಂಡ್ ಟ್ರೇಡ್ ಕ್ರೆಡಿಟ್ ಫ್ರಮ್ ದ ಫಾಲೋಯಿಂಗ್ ಫಿಗರ್ಸ್ ಪರ್ಟೈನಿಂಗ್ ಟು ದ ಕಂಪನಿ ಫಾರ್ ದ ಇಯರ್ 2021. ಪ್ರಿಪೇರ್ ಬ್ಯಾಲೆನ್ಸ್ ಶೀಟ್ ಶೋ ಇನ್ ದ ಡೀಟೇಲ್ಸ್ ವರ್ಕಿಂಗ್ ಅಂತ ಹೇಳಿದ್ದಾರೆ. ಶೇರ್ ಕ್ಯಾಪಿಟಲ್ 1,99,500, ವರ್ಕಿಂಗ್ ಕ್ಯಾಪಿಟಲ್ ಕರೆಂಟ್ ಅಸೆಟ್ ಮೈನಸ್ ಕರೆಂಟ್ ಲಯಬಿಲಿಟಿ 45,000, ಗ್ರಾಸ್ ಮಾರ್ಜಿನ್ ಈಸ್ 20% ಅಂಡ್ ಗ್ರಾಸ್ ಪ್ರಾಫಿಟ್ ರೇಷಿಯೋ. ಇನ್ವೆಂಟರಿ ಟರ್ನ್ ಓವರ್ ರೇಷಿಯೋ ಈಸ್ ನಥಿಂಗ್ ಬಟ್ ಸ್ಟಾಕ್ ಟರ್ನ್ ಓವರ್ ರೇಷಿಯೋ 6 times. ಆವರೇಜ್ ಕಲೆಕ್ಷನ್ ಪೀರಿಯಡ್ ಈಸ್ 2 months. ಕರೆಂಟ್ ರೇಷಿಯೋ ಈಸ್ 1.5. ಕ್ವಿಕ್ ರೇಷಿಯೋ ಈಸ್ 0.9:1. ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಟು ಕ್ಯಾಶ್ ಈಸ್ 3 times. ಇಷ್ಟೇ ಕೊಟ್ಟಿರ್ತಕ್ಕಂಥದ್ದು, ಇನ್ನೇನು ಕೊಟ್ಟಿಲ್ಲ. ಈಗ ನಾವೇನ್ ಮಾಡಬೇಕು ಅಂದ್ರೆ, ಫಸ್ಟ್ ಅವ್ರು ಕೇಳಿರೋದು ಬ್ಯಾಲೆನ್ಸ್ ಶೀಟು. ಕ್ಲೀನಾಗಿ ಬ್ಯಾಲೆನ್ಸ್ ಶೀಟ್ನ ಬರೆದು ಬಿಡೋಣ. ಅಸೆಟ್ ಸೈಡ್ ಅಲ್ಲಿ ಏನೇನ್ ಬರುತ್ತೆ, ಲಯಬಿಲಿಟಿ ಸೈಡ್ ಅಲ್ಲಿ ಏನೇನ್ ಬರುತ್ತೆ ಅದೆಲ್ಲ ಬರೆಯೋಣ. ಸೊ ದಟ್ ಬಂದಿದ್ ಬಂದ ಹಾಗೆ ಲಯಬಿಲಿಟೀಸ್ ನ ಅಸೆಟ್ಸ್ ನ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಫಿಲ್ ಅಪ್ ಮಾಡೋಣ. ಇಲ್ಲಿ ನಮಗೆ ಇಂಪಾರ್ಟೆಂಟ್ ಆಗಿರೋದು ಏನಪ್ಪ ಅಂತಂದ್ರೆ, ಶೇರ್ ಕ್ಯಾಪಿಟಲ್ ಅವನೇ ಕೊಟ್ಟಿಬಿಟ್ಟಿದ್ದಾನೆ. ಶೇರ್ ಕ್ಯಾಪಿಟಲ್ ಅವನೇ ಕೊಟ್ಟಿದ್ದಾನೆ 1,99,500 ಅಂತ ಹೇಳಿದ. ಇಷ್ಟೇ ಬ್ಯಾಲೆನ್ಸ್ ಶೀಟು, ಜಾಸ್ತಿ ಏನು ಇಲ್ಲ. ಓಕೆನಾ? ಈಗ ನಾವು ಸಲ್ಯೂಷನ್ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ, ಇನ್ನು ನಮ್ಮ ಚಾನಲ್ ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಎಲ್ಲಾ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಓಕೆನಾ? ಈಗ ಸ್ಟಾರ್ಟ್ ಮಾಡೋಣ. ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಸರ್? ವೆರಿ ಸಿಂಪಲ್ ಆಗಿ ಹೇಳ್ತೀನಿ. ನಾವು ಶೇರ್ ಕ್ಯಾಪಿಟಲ್ ಮುಗಿಸ್ಬಿಟ್ವಿ. ಅವನು ವರ್ಕಿಂಗ್ ಕ್ಯಾಪಿಟಲ್ ಕರೆಂಟ್ ಅಸೆಟ್ ಮೈನಸ್ ಕರೆಂಟ್ ಲಯಬಿಲಿಟಿ ಅಂತ ಹೇಳಿದ. ಹಾಗಾದ್ರೆ ಫಸ್ಟ್ ಪಾಯಿಂಟ್, ನಾವು ವರ್ಕಿಂಗ್ ಕ್ಯಾಪಿಟಲ್ ಇಸ್ ಈಕ್ವಲ್ಸ್ ಟು ಕರೆಂಟ್ ಅಸೆಟ್ ಮೈನಸ್ ಕರೆಂಟ್ ಲಯಬಿಲಿಟಿ ಅಂತ ಹೇಳಿದ್ದಾರೆ. ನೋಡಿ, ಇದಕ್ಕೆ ಕರೆಂಟ್ ರೇಷಿಯೋ ನೋಡಿದ್ರೆ, ಕರೆಂಟ್ ರೇಷಿಯೋ ಬಂದು 1.5:1 ಅಂತ ಹೇಳಿದ್ದಾರೆ. ಅಂದ್ರೆ ಕರೆಂಟ್ ಅಸೆಟ್ 1.5 ಇದ್ರೆ ಕರೆಂಟ್ ಲಯಬಿಲಿಟಿ 1 ಇದೆ ಅಂತ ಅರ್ಥ. ಹಾಗಾದ್ರೆ ನಮಗೆ ವರ್ಕಿಂಗ್ ಕ್ಯಾಪಿಟಲ್ 1.5-1 ಅಂತ ಹೇಳಿದ್ರೆ 0.5 ಬರ್ತಾ ಇದೆ. ಹಾಗಾದ್ರೆ ನಮಗೆ ಫಸ್ಟ್ ಪಾಯಿಂಟ್ ಕರೆಂಟ್ ಅಸೆಟ್ಸ್ ಎಷ್ಟು ಅಂತ ನೋಡ್ಬೇಕಾದ್ರೆ, ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೆ ಈ ವರ್ಕಿಂಗ್ ಕ್ಯಾಪಿಟಲ್ ಎಷ್ಟಿದೆಯಪ್ಪ ಅಂದ್ರೆ 45,000 ಇದೆ. ಇದು ಎಷ್ಟಕ್ಕೆ ಈಕ್ವಲ್ ಅಪ್ಪ ಅಂದ್ರೆ 0.5 ಈಕ್ವಲ್ ಆಗಿದೆ. ಹಾಗಾದ್ರೆ 45,000 0.5 ಆದ್ರೆ 1.5 ಕರೆಂಟ್ ಅಸೆಟ್ಸ್ ಎಷ್ಟು? ಹಾಗೆ 45,000 ಡಿವೈಡೆಡ್ ಬೈ 0.5 1 ಕರೆಂಟ್ ಲಯಬಿಲಿಟಿ ಎಷ್ಟ ಆಗುತ್ತೆ? ಇದನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಏನ್ ಮಾಡೋದು ಅಂತ ಹೇಳಿದ್ರೆ, 45,000 ಡಿವೈಡೆಡ್ ಬೈ 0.5 ಇಂಟು 1.5 ಅಲ್ಲಿಗೆ 1,35,000 ಬರ್ತಾ ಇದೆ. ಅಲ್ಲಿಗೆ ಟೋಟಲ್ ಕರೆಂಟ್ ಅಸೆಟ್ಸ್ ಬಂದು 1,35,000. ಕರೆಂಟ್ ಲಯಬಿಲಿಟಿ ಎಷ್ಟಪ್ಪ ಅಂದ್ರೆ, 45,000 ಡಿವೈಡೆಡ್ ಬೈ 0.5 ಇಸ್ ಈಕ್ವಲ್ಸ್ ಟು 1 ಮಾಡಿದ್ರೆ 90,000 ರುಪೀಸ್ ಕರೆಂಟ್ ಲಯಬಿಲಿಟಿ ಬರ್ತಾ ಇದೆ. ಎಷ್ಟು ಬರ್ತಾ ಇದೆ ಕರೆಂಟ್ ಲಯಬಿಲಿಟಿ? 90,000 ಬರ್ತಾ ಇದೆ. ಈಗ ಇನ್ನೊಂದು ಪಾಯಿಂಟ್ ಏನಪ್ಪ ಅದು ಅಂತ ಹೇಳಿದ್ರೆ, ಸ್ಟಾಕ್ ಇನ್ ಕ್ಯಾಲ್ಕುಲೇಟ್ ಮಾಡೋದು. ನೋಡಿ, ಸ್ಟಾಕ್ ಯಾವಾಗ್ಲೂ ಅಷ್ಟೇ ಕರೆಂಟ್ ಅಸೆಟ್ಸ್ ಅಲ್ಲಿ ಕ್ವಿಕ್ ಅಸೆಟ್ಸ್ ಅಥವಾ ಲಿಕ್ವಿಡ್ ಅಸೆಟ್ಸ್ ಹೋಗ್ಬೇಕು. ಇಲ್ಲಿ ಕ್ವಿಕ್ ರೇಷಿಯೋ ಅಂತ ಹೇಳಿದರೆ, ಕ್ವಿಕ್ ರೇಷಿಯೋ ಈಸ್ ನಥಿಂಗ್ ಬಟ್ ಕ್ವಿಕ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ. ಹಾಗಾದ್ರೆ ಅವನೇ ಹೇಳಿದಾನೆ, ಕರೆಂಟ್ ಅಸೆಟ್ ಬಂದು 1.5, ಕ್ವಿಕ್ ಅಸೆಟ್ಸ್ ಬಂದು 0.9. ಯಾಕೆಂದ್ರೆ ಕ್ವಿಕ್ ರೇಷಿಯೋ 0.9:1 ಅಂತ ಹೇಳಿದ್ದಾರೆ. ಅಂದ್ರೆ 0.9 ಕರೆಂಟ್ ಕ್ವಿಕ್ ಅಸೆಟ್ಸ್ ಇದ್ರೆ 1 ರುಪಿ ಕರೆಂಟ್ ಲಯಬಿಲಿಟಿ ಇರುತ್ತೆ. ಹಾಗಾದ್ರೆ 1.5-0.9 ಅಂತ ಹೇಳಿದ್ರೆ ಎಷ್ಟು ಬರುತ್ತೆ ಅಂದ್ರೆ 0.6 ಬರುತ್ತೆ.
0.6 ಬರುತ್ತೆ. ಹಾಗಾದ್ರೆ ನಮಗೆ ಸ್ಟಾಕ್ ಇಸ್ ಈಕ್ವಲ್ಸ್ ಟು ನೋಡಿ 45,000 ಏನು ವರ್ಕಿಂಗ್ ಕ್ಯಾಪಿಟಲ್ 0.5 ಆದ್ರೆ 0.6 ಗೆ ಎಷ್ಟು ಆಗುತ್ತೆ ನೋಡಿ 1.5 ಮೈನಸ್ 0.9 ಈ 0.6 45,000 ಡಿವೈಡೆಡ್ ಬೈ 0.5 ಇಂಟು 0.6 ಮಾಡಿದ್ರೆ ನಮಗೆ 54,000 ರುಪೀಸ್ ಬರ್ತಾ ಇದೆ. ಅಲ್ಲಿಗೆ ಸ್ಟಾಕ್ ಬೆಲೆ ಬಂದು 54,000 ರುಪೀಸ್ ಆಯ್ತು. ಸ್ಟಾಕ್ ಬಂದಿದೆ ಅಲ್ವಾ, ಅದಕ್ಕೆ ನಾವು ಇಲ್ಲಿ ಸ್ಟಾಕ್ 54,000 ಅಂತ ಬರ್ದ್ಬಿಟ್ಟು ಬಂದಾಯ್ತು ಸ್ಟಾಕ್. ಸರ್ ನೆಕ್ಸ್ಟ್ ಏನ್ ಕ್ಯಾಲ್ಕುಲೇಟ್ ಮಾಡೋದು ಸರ್ ಅಂದ್ರೆ ಗ್ರಾಸ್ ಪ್ರಾಫಿಟ್ ರೇಷಿಯೋ ಮಾಡ. ಗ್ರಾಸ್ ಪ್ರಾಫಿಟ್ ರೇಷಿಯೋ ಮಾಡಬೇಕು ಅಂದ್ರೆ ನಮಗೆ ಟೋಟಲ್ ಸೇಲ್ಸ್ ಎಷ್ಟು ಅಂತ ಬೇಕು. ಅದಕ್ಕೆ ನಾನೇನ್ ಮಾಡ್ತೀನಿ ಅಂತಂದ್ರೆ ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಮಾಡ. ಸ್ಟಾಕ್ ಟರ್ನ್ ಓವರ್ ರೇಷಿಯೋ, ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಇಸ್ ಈಕ್ವಲ್ಸ್ ಟು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಡಿವೈಡೆಡ್ ಬೈ ಆವರೇಜ್ ಸ್ಟಾಕ್. ನೋಡಿ ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಇನ್ವೆಂಟ್ರಿ ಟರ್ನ್ ಓವರ್ ರೇಷಿಯೋ 6 times ಅಂತ ಹೇಳಿದ್ದಾರೆ. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಎಷ್ಟಿದೆ ಅಂತ ಗೊತ್ತಿಲ್ಲ. ಸ್ಟಾಕ್ ವ್ಯಾಲ್ಯೂ ಬಂದು 54,000. ದೇರ್ಫೋರ್ ಕಾಸ್ಟ್ ಆಫ್ ಗೂಡ್ ಸೋಲ್ಡ್ ಇಸ್ ಈಕ್ವಲ್ಸ್ ಟು 54,000 ಇಂಟು 6 ಮಾಡಿದ್ರೆ ನಮಗೆ 3,24,000 ರುಪೀಸ್ ಬರುತ್ತೆ. ಇದು ಕಾಸ್ಟ್ ಆಫ್ ಗೂಡ್ ಸೋಲ್ಡ್. ಕಂಟಿನ್ಯೂಯೇಷನ್ ಅವನು ಏನಂತ ಹೇಳಿದ್ದಾನೆ, ಗ್ರಾಸ್ ಪ್ರಾಫಿಟ್ ರೇಷಿಯೋ 20% ಅಂತ ಹೇಳಿದ್ದಾನೆ. ಅಂದ್ರೆ 100 ರೂಪಾಯಿ ಸೇಲ್ಸ್ ಮಾಡಿದ್ರೆ ಅವನು 20 ರೂಪಾಯಿ ಲಾಭ ಗ್ರಾಸ್ ಪ್ರಾಫಿಟ್ ತಗೊಳ್ತಾನಂತೆ. ಹಾಗಾದ್ರೆ ಇನ್ನ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಎಷ್ಟಿರುತ್ತಪ್ಪ ಅಂದ್ರೆ 80 ರೂಪಾಯಿ ಇರುತ್ತಂತೆ. ನಮ್ಗೆ ಹೇಗೋ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ 3,24,000 ಗೊತ್ತು. ಈ 3,24,000 ಎಷ್ಟಕ್ಕೆ ಈಕ್ವಲ್ ಆಗಿರುತ್ತೆ, 80 ಇರುತ್ತೆ. ಹಾಗಾದ್ರೆ ಸೇಲ್ಸ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬಹುದು. ಹಾಗಾದ್ರೆ ಸೇಲ್ಸ್ ಇಸ್ ಈಕ್ವಲ್ಸ್ ಟು 3,24,000 ಈಸ್ ಫಾರ್ 80, ವಾಟ್ ಈಸ್ ಫಾರ್ 100 rupees ಆಫ್ ಸೇಲ್ಸ್. ಈಗ ಡಿವೈಡೆಡ್ ಬೈ 80 ಇಂಟು 100 ಮಾಡಿದ್ರೆ ನಮಗೆ 4,05,000 ರುಪೀಸ್ ಅಷ್ಟು ಏನ್ ಬರ್ತಾ ಇದೆ, ಸೇಲ್ಸ್ ಬರ್ತಾ ಇದೆ. ಈಗ ನಮಗೆ ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಮತ್ತೆ ಸೇಲ್ಸ್ ಗೊತ್ತಾಯ್ತು. ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಕ್ವಿಕ್ ಅಸೆಟ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಕ್ವಿಕ್ ಅಸೆಟ್ಸ್ ಎಷ್ಟು ಅಂತ ನೋಡೋಣ. ಈಗ ಇಲ್ಲಿ ಇಲ್ಲೇ ಮಾಡ್ತೀನಿ. ಕ್ವಿಕ್ ಅಸೆಟ್ ಇಸ್ ಈಕ್ವಲ್ಸ್ ಟು 45,000 ವರ್ಕಿಂಗ್ ಕ್ಯಾಪಿಟಲ್ ಈಸ್ ಫಾರ್ 0.5, ವಾಟ್ ಈಸ್ ಫಾರ್ 0.9, ವಾಟ್ ಈಸ್ ಫಾರ್ 0.9, 45,000 ಡಿವೈಡೆಡ್ ಬೈ 0.5 ಇಂಟು 0.9 81,000 ರುಪೀಸ್ ಕ್ವಿಕ್ ಅಸೆಟ್ಸ್ ಬರ್ತಾ ಇದೆ. ನೋಡಿ ಸ್ಟಾಕ್ ನ ಇನ್ನೊಂದ್ಸರಿ ಇನ್ನೊಂದ್ ತರ ಮಾಡಬಹುದು. ಟೋಟಲ್ ಕರೆಂಟ್ ಅಸೆಟ್ ಇಲ್ಲಿ ಹಾಕಿದ್ದೀನಲ್ವಾ ನೋಡಿ, ಕರೆಂಟ್ ಅಸೆಟ್ 1,35,000. ಇದರಲ್ಲಿ 81,000 ಕ್ವಿಕ್ ಅಸೆಟ್ಸ್ ಹೋದ್ರೆ ಎಷ್ಟು ಬರ್ತಾ ಇದೆ, 54,000 ಬರ್ತಾ ಇದೆ. ಇದು ನಾವು ಕಂಡುಹಿಡಿದಿರ್ತಕ್ಕಂತಹ ಇನ್ನೊಂದು ಮೆಥಡ್. ಓಕೆನಾ, ಈಗ ನಾವು ಡೆಟಾಸ್ ಟರ್ನ್ ಓವರ್ ರೇಷಿಯೋ ಮಾಡಬೇಕು. ಡೆಟಾಸ್ ಟರ್ನ್ ಓವರ್ ರೇಷಿಯೋ ಮಾಡಿದ್ರೆ ನಮ್ಗೆ ಇದೇನು ಬೇಡ, ಯಾಕೆ ಅಂತ ಹೇಳಿದ್ರೆ ಆಲ್ರೆಡಿ ಸ್ಟಾಕ್ ಅನ್ನ ಕ್ಯಾಲ್ಕುಲೇಟ್ ಮಾಡಿಬಿಟ್ಟಿದ್ದೀವಿ. ಈಗ ನಮಗೆ ಡೆಟಾಸ್ ಟರ್ನ್ ಓವರ್ ರೇಷಿಯೋ ಡೆಟಾಸ್ ಟರ್ನ್ ಓವರ್ ರೇಷಿಯೋ ಪ್ರಾಬ್ಲಮ್ ನಲ್ಲಿ ಕೊಟ್ಟಿಲ್ಲ, ಅವನು ಆವರೇಜ್ ಕಲೆಕ್ಷನ್ ಪೀರಿಯಡ್ ಅಂತ ಹೇಳಿದ್ದಾನೆ. ಆವರೇಜ್ ಕಲೆಕ್ಷನ್ ಪೀರಿಯಡ್ ಫಾರ್ಮುಲಾ ಏನು ಆವರೇಜ್ ಕಲೆಕ್ಷನ್ ಪೀರಿಯಡ್ ಅಂದ್ರೆ ಇಲ್ಲಿ ಮಂತ್ಸ್ ಕೊಟ್ಟಿದ್ದಾನೆ, ಅದಕ್ಕೆ 12 divided by DPR ಅಂತ ಹೇಳ್ತೀವಿ. ಡೇಸ್ ಅಂತ ಕೊಟ್ಟಿದ್ರೆ 360 or 365 ತಗೊಳ್ತಾ ಇದ್ವಿ. ಇಲ್ಲಿ ಆವರೇಜ್ ಕಲೆಕ್ಷನ್ ಪೀರಿಯಡ್ ಮಂತ್ಸ್ ಅಲ್ಲಿ ಕೊಟ್ಟಿರೋದ್ರಿಂದ 12 ಅಂತ ತಗೊಂಡಿದ್ದೀನಿ. ಇಲ್ಲಿ ಆವರೇಜ್ ಕಲೆಕ್ಷನ್ ಪೀರಿಯಡ್ 2 months ಇದೆಯಂತೆ, 12 divided by DPR. ಸೊ ದೇರ್ ಫೋರ್ DPR ಇಸ್ ಈಕ್ವಲ್ಸ್ ಟು 12 divided by 2, 6 times DPR ಬರುತ್ತೆ. ಈಗ ನಮಗೆ ಈಸಿಯಾಗಿ ಡೆಟಾರ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬಹುದು.
ಹೆಂಗ್ ಡೆಟಾಸ್ ಕ್ಯಾಲ್ಕುಲೇಟ್ ಮಾಡಬಹುದು ಅಂತ ಹೇಳಿದ್ರೆ ಡೆಟಾಸ್ ಟರ್ನ್ ಓವರ್ ರೇಷೋ ಹಾಕೋಣ. ಡೆಟಾಸ್ ಟರ್ನ್ ಓವರ್ ರೇಷ್ಯೋ, ಇದಕ್ಕೆ ಕ್ರೆಡಿಟ್ ಸೇಲ್ಸ್ ಡಿವೈಡೆಡ್ ಬೈ ಆವರೇಜ್ ಡೆಟಾಸ್. ಈಗ ಡೆಟಾಸ್ ಟರ್ನ್ ಓವರ್ ರೇಷ್ಯೋ 6 times ಮತ್ತು ನಮ್ಗೆ ಟೋಟಲ್ ಸೇಲ್ಸ್ ನ ಎಷ್ಟು ಟೋಟಲ್ ಸೇಲ್ಸ್ ಮಾಡಿದೀವಿ ಅಷ್ಟೂ ಕ್ರೆಡಿಟ್ ಸೇಲ್ಸ್ ಅಂತಾನೆ ಅಸ್ಯೂಮ್ ಮಾಡ್ಕೋಣ, ಯಾಕೆ ಅಂದ್ರೆ ಕ್ಯಾಶ್ ಸೇಲ್ಸ್ ಬಗ್ಗೆ ಏನು ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಸೊ ಹಾಗಾದ್ರೆ ಆವರೇಜ್ ಡೆಟಾರ್ಸ್, ಈಗ ಡೆಟಾರ್ಸ್ ಇಸ್ ಈಕ್ವಲ್ಸ್ ಟು 4,05,000 ಡಿವೈಡೆಡ್ ಬೈ 6. ನೋಡಿ 4,05,000 ಡಿವೈಡೆಡ್ ಬೈ 6 ಮಾಡಿದ್ರೆ ನಮ್ಗೆ ಡೆಟಾರ್ಸ್ 67,500 ರುಪೀಸ್ ಬರುತ್ತೆ. ಅಲ್ಲಿಗೆ ಡೆಟಾರ್ಸ್ ಬಂತು ಹಾಕಿ ಇಟ್ಬಿಡಿ 67,500 ಡೆಟಾರ್ಸ್ ಬಂತು. ಈಗ ನಮಗೆ ಕ್ಯಾಶ್ ಕ್ಯಾಲ್ಕುಲೇಟ್ ಮಾಡಬೇಕು. ನೋಡಿ ಟೋಟಲ್ ಕರೆಂಟ್ ಅಸೆಟ್ಸ್ ಅಲ್ಲಿ ಸ್ಟಾಕ್ ಮತ್ತೆ ಡೆಟಾರ್ಸ್ ನ ಮೈನಸ್ ಮಾಡಿದ್ರೆ ನಮ್ಗೆ ಏನ್ ಬರುತ್ತಪ್ಪ ಅಂದ್ರೆ ಕ್ಯಾಶ್ ಬರುತ್ತೆ. ನೋಡಿ ಟೋಟಲ್ ಕರೆಂಟ್ ಅಸೆಟ್ಸ್ 1,35,000, ಸ್ಟಾಕ್ ಬಂದು 54,000, ಡೆಟಾರ್ಸ್ ಬಂದು 67,500. ಹಾಗಾದ್ರೆ 1,35,000 ಅಲ್ಲಿ ಎರಡು ಮೈನಸ್ ಮಾಡಿದ್ರೆ ಕ್ಯಾಶ್ ಎಷ್ಟಪ್ಪ ಬರುತ್ತೆ ಅಂದ್ರೆ 13,500 ರೂಪಾಯಿ ಬರುತ್ತೆ. ಅಲ್ಲಿಗೆ ಕ್ಯಾಶ್ ಅನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಿದೀವಿ 13,500 ರುಪೀಸ್. ಅಲ್ಲಿಗೆ 4 items ಬಂತು. ನೆಕ್ಸ್ಟ್ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಟು ಕ್ಯಾಶ್ ಅಂತ ಹೇಳಿದ್ದಾರೆ. ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಟು ಕ್ಯಾಶ್ ಎಷ್ಟಂತ ಹೇಳಿದ್ರೆ 3 times ಅಂತ ಹೇಳಿದ್ದಾರೆ. ಅಂದ್ರೆ ಕ್ಯಾಶ್ ಎಷ್ಟಿದೆಯೋ ಅದರಲ್ಲಿ 3 times ಅಷ್ಟು ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಇದೆ ಅಂತ ಅರ್ಥ. ಹಾಗಾದ್ರೆ ನಮಗೆ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಟು ಕ್ಯಾಶ್ ಅಂದ್ರೆ ಕ್ಯಾಶ್ ಎಷ್ಟಿದೆ 39,500 ಈಸ್ ಫಾರ್ ಡಿವೈಡೆಡ್ ಬೈ 3 ಮಾಡಿದ್ರೆ ಇಂಟು 3 ಮಾಡಿದ್ರೆ ಇಂಟು 3 ಮಾಡಿದ್ರೆ ನಮಗೆ ಟೋಟಲ್ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಬರುತ್ತೆ. ಸೊ 13,500 ಇಂಟು 3 ಮಾಡಿದ್ರೆ 40,500 ರುಪೀಸ್ ಬರುತ್ತೆ. ಈಗ ನಾವು ರಿಸರ್ವ್ಸ್ ಅಂಡ್ ಸರ್ಪ್ಲಸ್ 40,500 ರುಪೀಸ್ ನ ಹಾಕೋಬಹುದು. ಕ್ಯಾಶ್ ಬಂದಿದೆ. ಈಗ ನೆಕ್ಸ್ಟ್ ಇನ್ನೇನು ಇಲ್ಲ, ಬಟ್ ಇನ್ನೇನ್ ಮಾಡಬಹುದು ಅಂತ ಹೇಳಿದ್ರೆ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಕರೆಂಟ್ ಲಯಬಿಲಿಟಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಕರೆಂಟ್ ಲಯಬಿಲಿಟಿ ಬಂದು 90,000 ರುಪೀಸ್ ಇದೆ, ಇದನ್ನು ಬಂದ್ಬಿಡ್ತು. ಈಗ ಬ್ಯಾಲೆನ್ಸ್ ಶೀಟ್ ಟೋಟಲ್ ಮಾಡಿದ್ರೆ 10, 10, 1, 10, 14, 23 330,000 ರೂಪಾಯಿ ಬರ್ತಾ ಇದೆ ಟೋಟಲ್ ಅಸೆಟ್ಸ್ ಲಯಬಿಲಿಟೀಸ್. ಈಗ ಟೋಟಲ್ ಅಸೆಟ್ಸ್ ಅಲ್ಲಿ ಕರೆಂಟ್ ಲಯಬಿಲಿಟಿ ಹೋದ್ರೆ ಬರ್ತಕ್ಕಂತ ಬ್ಯಾಲೆನ್ಸಿಂಗ್ ಫಿಗರ್ ನ ಏನಂತ ಹೇಳೋಣ, ಫಿಕ್ಸ್ಡ್ ಅಸೆಟ್ಸ್ ಅಂತ ಕರೆಯೋಣ. ಯಾಕೆಂದ್ರೆ ಫಿಕ್ಸ್ಡ್ ಅಸೆಟ್ಸ್ ಮಾಡೋದಕ್ಕೆ ಬೇರೆ ಯಾವುದೇ ಫಾರ್ಮುಲಾನು ಕೊಟ್ಟಿಲ್ಲ. ಸೊ ಅದಕ್ಕೆ 3,30,000 ಮೈನಸ್ 1,35,000 ಕರೆಂಟ್ ಅಸೆಟ್ಸ್ ಕೊಟ್ಟರೆ ಇನ್ನು ಫಿಕ್ಸ್ಡ್ ಅಸೆಟ್ಸ್ 1,95,000. ನೋಡಿ ಸರ್, ಇಷ್ಟು ಮಾಡಿದ್ರೆ ನಿಮಗೆ 10 marks ಬರುತ್ತೆ.